ಅಣ್ಣವರ ಜೊತೆಗೆ ಪರಶುರಾಮ್ ಅಂತ ಒಂದೇ ಒಂದು ಫಿಲಂ ಮಾಡಿದ್ರಿ, ಅದರ ಒಂದು ಅನುಭವ ಯಾವ ತರ ಇತ್ತು? ಅಣ್ಣವ್ರ ಜೊತೆಗೆ ನಿಮ್ಮ ಒಡನಾಟ ಯಾವ ತರ ಇತ್ತು? ಅಣ್ಣವ್ರ ಜೊತೆ ನಾನು ಮುಂಚೆ ಸುಬ್ಬಯ್ಯನವರ ಕಂಪ್ನಿಯಿಂದಲೇ ಅವರಿಗೆ ನಮ್ಮ ಪರಿಚಯ, ಸುಬ್ಬಯ್ಯನವರ ಕಂಪ್ನಿ ಗುಬ್ಬಿ ಕಂಪ್ನಿಯ ಪರಿಚಯ. ಆದರೆ ಇವಾಗ ಅಷ್ಟೊತ್ತಿಗೆ ದೊಡ್ಡ ನಷ್ಟ ಆಗಿಬಿಟ್ಟಿದಲ್ಲ. ನಾನು ಫಿಲಂ ಇಂಡಸ್ಟ್ರಿಗೆ ಬಂದಲ್ಲ, ಅಲ್ಲಿ ನಾನು ದೇವೇಂದ್ರ ಗೋಪಾಲ, ದೇವೇಂದ್ರ ಗೋಪಾಲ ಪ್ರೊಡ್ಯೂಸರು, ನಾನು ಮೇಕಪ್ ಮ್ಯಾನು, ಮಹಾಲಕ್ಷ್ಮಿಗೆ ಮೇಕಪ್ ಮ್ಯಾನ್ ಪರಶುರಾಮ ಪಿಕ್ಚರ್ ಎಲ್ಲ ಇಲ್ಲಿ ನಂದಿ ಬೆಟ್ಟದ ಶೂಟಿಂಗು ಅಣ್ಣವರು ನಮ್ಮ ಕರೆದರು, ದೇವೇಂದ್ರ ಗೋಪಾಲ್ ನನ್ನ. ಯಾಕಂದರೆ ಅವರಿಗೆ ಈ ನಾಟಕದ ಪ್ರಪಂಚದ ವಿಚಾರ, ನಾಟಕದ ಬಗ್ಗೆ ಕೇಳೋದು ಮಾತಾಡೋದು ಅಂದರೆ ಭಾಳ ಇಷ್ಟ ಅವ್ರಿಗೆ. ಯಾವ ಕಂಪ್ನಿಯಲ್ಲಿದೆ, ಏನೇನು ಕಂಪ್ನಿ ಏನು ಮಾಡ್ತಾರೆ, ಯಾವ ಥರ ನಾಟಕ ಆಡ್ತಾರೆ, ಏನಾಯ್ತಾರೆ, ಅದಕ್ಕೆ ನಾನು ದೇವೇಂದ್ರ ಗೋಪಾಲ್ ಕೂತ್ಕೊಳ್ಳೋ ಅವ್ರ ಹತ್ರ. ನಂದಿ ಬೆಟ್ಟದ ಸುಮಾರು ಬೆಳಗಿಂದ ಸಾಯಂಕಾಲದ್ರು ಒಂದು ಶಾರ್ಟ್ ಆದ ತಕ್ಷಣ ಬರೋದು ಕೂತ್ಕೊಳ್ಳೋದು, ಬರೀ ನಾಟಕದ ಪಿಕ್ಚರ್ ಮಾತಾಡೋದು. ಅಲ್ಲಿಂದ ಅವ್ರಿಗೆ ಓ ನನ್ನ ನಾಟಕದವನು ಜಾಸ್ತಿ ಸರ್ವಿಸ್ ಆಗಿದೆ ಅಂತ ಗೊತ್ತಾಯಿತು. ಅಲ್ಲಿಂದ ಮುಂದೆ ಈ ಸಂಘದಲ್ಲಿ ಎವ್ರಿ ತಿಂಗ್ ಪ್ರತಿ ತಿಂಗಳು ಎರಡನೇ ಭಾನುವಾರ ಮೀಟಿಂಗ್ ನಡೀತಿತ್ತು ಕನ್ನಿಂಗ್ಯಾಮ್ ರೋಡಲ್ಲಿ, ಹೋಗ್ತಿದ್ರು ಅಲ್ಲಿ ಬಂದು ಮೀಟ್ ಮಾಡ್ತಿದ್ರು. ಹೆಣ್ಣಿಗೆ ಯಾವ ಥರ ಮಾಡಿದಿರೋ ಅವನ್ನ, ಆಮೇಲೆ ನಾನೇ ಒಂದು ಮುದುಕನ ಇದು ಒಂದು ನಾಟಕ ಮಾಡೋದು, ಅದರಲ್ಲಿ ಮುದುಕನ ಮದುವೆ ಅಂತ. ಮುದುಕನ ಮದುವೆಯಲ್ಲಿ ಇವರನ್ನ ಇವ ಗೆಸ್ಟಾಗಿ ಕರೆದು, ನಾನು ಸರ್ವಮಂಗಳ ಕರೆದು ಬಂದು ನೋಡಿ ನಾಟಕ ನೋಡಿ ಭಾಳ ಖುಷಿಪಟ್ಟರು. ಖುಷಿಪಟ್ಟು ಅಲ್ಲಿಂದ ಆಮೇಲೆ ಎಲ್ಲಿ ಸಿಕ್ಕದ್ರಲ್ಲಿ ಬರೀ ನಾಟಕದ ವಿಚಾರನ ಮಾತಾಡೋದು, ಇನ್ನು ಬೇರೆ ವಿಚಾರನೂ ಇಲ್ಲ ಅವರು. ಮತ್ತೆ ತಾವು ಈಗ ಹೇಳಿದ್ರೆ ಅನಂತ್ ನಾಗು, ವಿಷ್ಣುವರ್ಧನ್, ಶಂಕರ್ ನಾಗು ಅವರನ್ನೆಲ್ಲ ನೋಡಿದವರು, ಅವರ ಒಂದು ಅವರ ಜೊತೆಗಿನ ಒಡನಾಟಗಳು, ಅಂಬರೀಷ್ ಅವರೊಟ್ಟಿಗಿನ ಒಡನಾಟಗಳು ನೆನಪು ಮಾಡಿಕೊಂಡ್ರೆ ಯಾವ ಥರ? ಇವರೆಲ್ಲರಿಗಿಂತ ಅಂಬರೀಷ್ ವಿಭಿನ್ನ, ಎಲ್ಲ ಅಣ್ಣವ್ರಿಗೆ ಇನ್ನವ್ರೆಲ್ಲ ಬಿಟ್ಟರೆ ಅಂಬರೀಷ್ ಮಾತು ಹೊರಟು, ಮನಸ್ಸು ಮಾತ್ರ ಭಾಳ ಕ್ಲಿಯರು, ಅಷ್ಟು ಪ್ರೀತಿಯಿಂದ ಮಾತಾಡ್ಸೋರು. ಆಮೇಲೆ ಅವರೇ ಕಲಾವಿದ ಸಂಘಕ್ಕೆ ಅವರು ಪ್ರೆಸಿಡೆಂಟ್ ಆದಾಗ ನಾನು ಕಮಿಟಿಲಿದ್ದೆ, ಹಾಗಾಗಿ ಅವ್ರ ಮನೆಗೆ ಓಡೋದು ಬರೋದು ಊಟ ಮಾಡೋದು ತಿನ್ನೋದು ಜೊತೆಗೆ ಎಲ್ಲ ಕೆಲಸ, ಭಾರಿ ಕ್ಲೋಸ್ ಆಗಿರೋರು, ಭಾಳ ಕ್ಲೋಸ್, ತಮಾಷೆ ಮಾತಾಡೋರು, ಬರೋವಾಗ ಅಂತಂದ್ರೆ ಮಾತಾಡ್ಸೋದು ಅಷ್ಟೇ. ಇನ್ನು ಅನಂತ ನಾಗು, ಶಂಕರ್ ನಾಗು ಅವರು ಮೆಕ್ಯಾನಿಕ್ ಸ್ಪಾಟಿಗೆ ಬರೋರು, ಸುಮ್ಮನೆ ಶಂಕರ್ ನಾಗು ಬಂದು ಮೂವೀಸ್ ತಿರುಗಾಕೋರು, ಸ್ಟಾರ್ಟ್ ಆದ ತಕ್ಷಣ ರೆಡಿ ಅಲ್ಲ ಮೇಕಪ್ ಹಾಕಿಸ್ಕೊಳ್ತಿರಲ್ಲ ಅವರು, ಅಲ್ಲೇ ಈ ಪ್ಯಾಂಟ್ ಬಿಟ್ಟರು ಯಾವುದೋ ಕಾಸ್ಟ್ಯೂಮ್ ತೆಗೆದಾಕೊಳ್ಳೋದು, ಶಾರ್ಟಾಗಿ ಬಂದ್ಬಿಡು ವಿತೌಟ್ ಮೇಕಪ್ ಅವರು. ಶಂಕರ್ ನಾಗು ಭಾಳ ಫಾಸ್ಟ್, ಒಂದು ನಿಮಿಷನೂ ವೇಸ್ಟ್ ಮಾಡ್ತಿಲ್ಲ. ಸರ್ ನಿಮ್ಗೆ ಒಂದು ಟೈಮ್ ಒನ್ ಅವರ್ ಟೈಮ್ ಇದೆ ಅಂತಂದರೆ ತಕ್ಷಣ ಹೊಟ್ಟೋಗೋದು, ಎಲ್ಲೂ ಹೊರಗಡೆ ಹೋಗಿ ಅವ್ರು ಎರಡು ಕೆಲಸ ಮುಗಿಸ್ಕೊಂಡು ತಿರುಗಿ ಆ ಟೈಮ್ ಕರೆಕ್ಟಾಗಿ ಬಂದ್ಬಿಡು. ಏನಂತ ಆಗೋ ಅಷ್ಟೇ, ಅವರು ಭಾಳ ಹೊರಗೆ ಸ್ವಲ್ಪ ಮೂಡಿ ಫೆಲೋ, ಮೂಡಿದ್ರೆ ಎಲ್ಲ ಹತ್ರ ಮಾತಾಡ್ತಾ ತಮಾಷೆ ಇರ್ತಾರೆ, ಮೂಡಿದ್ರೆ ಆಮೇಲೆ ಡೈಲಾಗ್ ಹೇಳಿಸೋದು, ಯಾಕೆ ಈ ಡೈಲಾಗು ಯಾಕೆ ಅರ್ಥಪೂರ್ಣವಾಗಿಲ್ಲ ಹೇಳಲೇಬೇಕಾದ್ರು, ಸರ್ ಹೇಳಬೇಕು ಸರ್, ಯಾಕೆ ನನಗಂತೂ ಹೇಳೋಕೆ ಇಷ್ಟ ಇಲ್ಲ, ನಿಮ್ಗೆ ಬೇಕು ಅಂದರೆ ಹೇಳ್ತೀನಿ ಅಂತ ಅನ್ನೋದು. ಕೆಲವು ಡೈಲಾಗ್ನ ಅವರು ಒಪ್ಕೊಳ್ತಾ ಇಲ್ಲ, ಅವ್ರು ಕೇಳೋರು ಡೈರೆಕ್ಟ್ರಿ ಸರ್ ಹಿಂಗೇನು ಇದು ಹೇಳಿ. ಆ ಥರವೇ ವಿಷ್ಣುವರ್ಧನ್ ಅವ್ರಿಗೆ ಫಸ್ಟ್ ಪಿಕ್ಚರ್ ನಮಗೆ ಕೈದಿ, ನಮಗೆ ಅವ್ರಿಗೆ ಕನೆಕ್ಷನ್ ಕೆ ಎಸ್ ಆರ್ದಾಸ್ ಡೈರೆಕ್ಷನು. ಆ ಪಿಕ್ಚರಲ್ಲಿ ಅವರು ಏನು ಡಿಂಗ್ರಿಯವರೇ ಏನು ಮಾಡ್ತಿದ್ದೀರ ಸರ್, ಇದಲ್ದಲ್ಲಿ ಏನು ಮಾಡ್ತೀರ, ಇದು ಸರ್ ನಾಟಕ ಮಾಡ್ತೀನಿ ಸರ್, ನಾಟಕ ಅದರಲ್ಲಿ ತಿನ್ನ ಅನ್ನ ತಿನ್ನೋದು. ಓ ಬರೀ ಇಷ್ಟ ಇನ್ನೇನಿಲ್ಲ, ನಾನು ಜಾಸ್ತಿ ಏನು ಓದಿಲ್ವಲ್ಲ ಸರ್, ನಮ್ಗೆ ಯಾರು ಏನು ಕೆಲಸ ಸಿಗುತ್ತೆ, ಅದ್ರಲ್ಲಿ ನಾವು ಇದಕ್ಕೆ ಸ್ಟಿಕನ್ ಆಗಿಬಿಟ್ಟಿವೆ, ಸಿನಿಮಾ ನಾಟಕ ಇದಕ್ಕೆ, ಹಾಗಾಗಿ ಇದರಲ್ಲಿ ಜೀವನ ನಡೀತಾ ಇದೆ. ಮಾತಾಡೋರು ತಮಾಷೆ ಮಾತಾಡೋರು, ಅವರಲ್ಲಿ ಅವ್ರ ಜೊತೆಲಿ ಸುಮಾರು ಪಿಕ್ಚರ್ ಮಾಡಿ, ವಿಷ್ಣುವರ್ಧನ್ ಜೊತೆಗೆ ಈ ಕುಂತಿಪುತ್ರ, ಆಮೇಲೆ ಕರ್ನಾಟಕ ಸುಭದ್ರ, ಇದ ಸುಮಾರು ಪಿಕ್ಚರ್ ಅವ್ರು ಪಾರ್ಟ್ ಮಾಡಿದ್ದಾರೆ. ಅವರು ಅಷ್ಟೇ ಜಾಸ್ತಿ ಅಷ್ಟೇನು ಜಾಸ್ತಿ ಅಂದ್ರೂ ಗೌರವ ಕೊಟ್ಟು ಮಾತಾಡ್ಸೋರು ಅಷ್ಟೇ, ವಿನಃ ಇನ್ನೇನಿಲ್ಲ. ಅವ್ರು ಕೊನೆಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕ ಹಿಡಿದ್ಬಿಟ್ರು, ಆಧ್ಯಾತ್ಮಿಕ ಅಂದರೆ ಬರೀ ದೇವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರು ಮಾತಾಡೋರು, ಎಲ್ಲ ಹೀರೋಗಳು ಇದ್ದರೆ ನರಸಿಂಹರಾಜಣ್ಣವರು, ಬಾಲಣ್ಣವರು, ಜಿ ಬಿ ಅವರು, ಕಲ್ಯಾಣ ಕುಮಾರ್, ಉದಯ ಕುಮಾರ್, ಇವರೆಲ್ಲ ನಾಟಕ ಕಂಪ್ನಿಯಿಂದಲೇ ನನಗೆ ಪರಿಚಯ, ಗುಬ್ಬಿ ಕಂಪ್ನಿಯಿಂದಲೇ. ನಟಿ ಲೀಲಾವತಿ ಅವರ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ದು ಉಂಟ, ಯಾವ ಥರ? ಅವರು ನಾಟಕ ಕಂಪ್ನಿಯಲ್ಲಿದ್ದಾರೆ, ಸುಬ್ಬನಾಟ ಕಂಪ್ನಿ ಲೀಲಾವತಿ ಅವರು. ಆಮೇಲೆ ಸುಮಾರು ಸಾಕಷ್ಟು ಪಿಕ್ಚರಲ್ಲಿ ಪಾರ್ಟ್ ಮಾಡಿದ್ದೀವಿ, ಬಂದಲ್ಲೆಲ್ಲ ಕೇಳೋರು ನಾಗರಾಜ ಹೆಂಗಿದ್ಯಾ, ನಾಗರಾಜ ಚೆನ್ನಾಗಿದ್ದೀನಪ್ಪ, ನಿಮ್ಮ ಅಕ್ಕ ಹೆಂಗಿದ್ದಾರೆ ರಂಗನಾಥ ಕಂಪ್ನಿಯವರು ಅಂತ ಅವಾಗ ಕೇಳಿ ವಿಚಾರಿಸೋರು. ಮೊನ್ನೆ ಒಂದು ಎರಡು ತಿಂಗಳಿಂದ ಅವರು ತೋಟಕ್ಕೆ ಹೋಗಿದ್ದು, ಅವ್ರು ನೋಡ್ಕೊಂಬರಾಗಿದ್ದು, ಭಾಳ ಜನ ಕಲಾವಿದರು ಬರ್ತಿದ್ರು, ನಾವು ಅಲ್ಲಿ ಹೋಗಿ ಅವ್ರು ನೋಡಿ ಅವರೆಲ್ಲರ ಜೊತೆಲಿ ಸೇರಿಕೊಂಡು ಅವರು ತುಟಿಯ ಮೇಲೆ ತುಂಟಕ್ಕಿರನಿಗೆ ಎಣ್ಣೆ ತುಂಬ ಆ ಹಾಡಿನಲ್ಲಿ ಅವರು ಒಂದು ಪೀಸ್ ಹಾಡಿದ್ರು ಜೊತೆಗಳಿಗೆಲ್ಲ, ಭಾಳ ಎಲ್ಲ ಕಲಾವಿದ ಜೊತೆಗೆ ಸ್ವಲ್ಪ ಲವ್ ಲವ್ಕಿಂದ ಇದ್ದರು. ಈಗ ಎರಡು ದಿವಸದಿಂದ ಪಾಪ ಅವರು ಆರೋಗ್ಯ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ದೇವರಿಗೆ ಅವರಿಗೆ ಆಯುರ್ವೇದ ಐಶ್ವರ್ಯವಾಗಿ ಕೊಡಲಿ, ಇನ್ನೂ ಆರೋಗ್ಯ ಇನ್ನೂ ಒಂದಷ್ಟು ವರ್ಷ ಇದ್ದು ನಮ್ಮಂಥವ್ರಿಗೆಲ್ಲ ಕಾರಣ
ಚಲನಚಿತ್ರ ರಂಗಕ್ಕೆ ಮಾರ್ಗದರ್ಶನ ಆಗಬೇಕು. ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ ಈಗ ಪುನೀತ್ ರಾಜ್ಕುಮಾರ್ ಕೂಡ ತುಂಬ ದೊಡ್ಡ ಆರ್ಟಿಸ್ಟ್ ಆಗಿದ್ರು, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇತ್ತೀಚೆಗೆ ಅವರು ನಮ್ಮ ನಗರ ಹೋಗಿದ್ದರು. ಪುನೀತ್ ಅವ್ರ ಜೊತೆ ನಾನು ಪಾಠ ಮಾಡಿಲ್ಲ, ಶಿವಾನಂದ್ ಜೊತೆ ಮಾಡಿದ್ದೇನೆ, ರಾಜ್ಕುಮಾರ್ ಮಾಡಿದ್ದೀನಿ. ಪುನೀತ್ ಈಗಿನ ಕಾಲಕ್ಕೆ ಜನ ನಾವು ಬೇಕಾದ ದೇವ್ರ ಮೇಲೆ ಹೋಗಿ ತಪ್ಪುತ್ತೆ, ತಲೆ ಮೇಲೆ ಹೋಗೋದು ಬಿಡಿದ್ರು ಕೂಡ ಹೊರಗಡೆ ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲಿ ಬೇಕಾದ್ರೂ ಗಲ್ಲಿ ಕೂಡ ಸಿಕ್ಬಿಡುತ್ತೆ. ಪುನೀತ್ ರಾಜ್ಕುಮಾರ್ ನಾನು ನೋಡ್ತೀನಿ, ದೇವ್ರು ನೋಡಿದ್ರು ಪುನೀತ್ ರಾಜ್ಕುಮಾರ್ ನೋಡ್ತೀವಿ. ಆ ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕಕ್ಕೆಲ್ಲ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶನ ಆಗಿ ಒಂದು ದೇವರಾಗಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಒಂದು ಫೋಟೋ ಸಿಗುತ್ತೆ. ಅವ್ರು ನೋಡಿದ್ರೆ ಸಣ್ಣ ಆಹ್ವಾನ ವೃದ್ಧರಾಗಿ ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಅವ್ರ ಫೋಟೋ ನೋಡಿದ್ರೆ ಮುಟ್ಟಾಡ್ರೇ ಇಲ್ಲ, ಎಲ್ಲರೂ ಅವ್ರ ಫೋಟೋ ನೋಡಿದ್ದಾರೆ, ಅವ್ರ ಪರಿಚಯ ಅವ್ರು ಗುರುತಿಡಿತಾರೆ. ಅಂಥ ಒಂದು ಮೇಧಾವಿ ಭಾಳ ಬೇಗ ಹೊರಟ್ರಲ್ಲ, ಇನ್ನೂ ಅದನ್ನು ಅರಗಿಸ್ಕೊಳಕ್ಕೆ ಆಗ್ತದಲ್ಲ ಕರ್ನಾಟಕ ಜನತೆಗೆ. ಇಷ್ಟು ಚಿಕ್ಕ ವಯಸ್ಸು ಹೆಂಗೆ ಹೋಗ್ತಾರೆ, ಇಲ್ಲ ಇದ್ದಾರೆ ಇದ್ದಾರೆ ಅಂತ ಅನ್ಸ ಮನಸ್ಸು ಹೇಳುತ್ತೆ, ಮನಸ್ಸು ಒಪ್ಕೊಳ್ಳಲ್ಲ ಸತ್ತಾಗಿದ್ದಾರೆ ಅಂತ. ನೀವು ಅವರನ್ನ ಭೇಟಿಯಾಗಿದ್ದುಂಟು ಅಂದ್ರೆ ಮನೆಗೆಲ್ಲ ಹೋಗ್ತಾ ಇದ್ರೆ ರಾಜಣ್ಣನವರು ಜೊತೆಗೆ ಜೊತೆಗೆ ಪುನೀತ್ ರಾಜ್ಕುಮಾರ್ ನಾನು ಫಸ್ಟ್ ನೋಡಿದ್ದು ಅದೇ ನನ್ನ ಪಿಕ್ಚರ್ ಯಾರು ಪರಶುರಾಮ್ ಪರಶುರಾಮದಲ್ಲಿ ಅಲ್ಲಿ ಇದರಲ್ಲಿ ಶೂಟಿಂಗು ಆ ಹೋಟ್ಲಲ್ಲಿ ಗಾಲ್ಫ್ ಗ್ರೌಂಡ್ ಪಕ್ಕದಲ್ಲಿ ಶೂಟಿಂಗ್ ನಡೆಸಿತ್ತು. ಒಂದೊಳ್ಳೆ ಕೃಷ್ಣ ಅವನು ಅಸೋಸಿಯೇಟೆಡ್ ಆಗಿದ್ದ, ಇವರು ಸೋಮಶೇಖರ್ ಅವರು ಡೈರೆಕ್ಟ್ರು. ಮತ್ತು ಒಬ್ಬ ಹುಡುಗ ಓಡಾಡ್ತಾ ಇದ್ದೆ ಇಷ್ಟೆಷ್ಟು ಕರಿಗೊಳ್ತು, ಎಲ್ಲರ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ತಲೆ ಓಡಾಡ್ತಿದ್ದೆ. ನಾನು ಇವ್ನಿಗೆ ಒಂದೊಳ್ಳೆ ಕೇಳಿದೆ, ಯಾರು ಹುಡುಗ ಭಾಳ ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ಕೊಂಬರ್ತಾ ಇದ್ದಾರೆ, ಯಾರು ಇವನು? ಅವರಪ್ಪ ನಮ್ಮ ಅಣ್ಣವ್ರ ಕೊನೆ ಮಗ ಅಂತಂತ. ಪುನೀತ್ ರಾಜ್ಕುಮಾರ್ ಫಸ್ಟ್ ನೋಡಿದ್ದು ಅಲ್ಲೇ. ಅವರು ಏನು ರೀ ನಿಮ್ಮ ಹೆಸರು? ಡಿಂಗ್ರಿ ನಗರ. ಏನದು ಡಿಂಗ್ರಿ ಅಂತಂದು. ಏನೋ ಇಟ್ಟಿದ್ದಾರೆ ಸರ್ ಡಿಂಗ್ರಿ ನಗರ. ಹ್ಞೂ, ಪಾಠ ಮಾಡ್ತೀರೋ? ಮಾಡ್ತಾ ಇದ್ದೇನೆ. ಹ್ಞೂ ಅಂದ್ಬಿಟ್ಟು ಅವಾಗ ನೋಡಿದ್ದು. ಮತ್ತೆ ನನ್ನ ಮಗನ ಮದುವೆ ಇನ್ವಿಟೇಷನ್ ಕೊಟ್ಟವು ಹೋಗಿದ್ದವ್ರಿಗೆ. ಅವಾಗ ಆವಾಗಲೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ರು, ಬರ್ತೀನಿ ಡಿಗ್ರಿ ಖಂಡಿತ ಬರ್ತೀನಿ ಅಂತಂದರು. ಹಾಗೆ ಎಲ್ರಿಗೂ ಮರ್ಯಾದೆ ಕೊಟ್ಟೆ ಮಾತಾಡ್ರು ಅಂತ. ಅವ್ರ ಫ್ಯಾಮಿಲಿಯಲ್ಲಿ ಆ ಮನುಷ್ಯ ಇಷ್ಟು ಬೇಗ ಹೋಗ್ತಾನಂತ ನಮಗೆ ಯಾರಿಗೂ ಕನಸು ಮನಸ್ಸನ್ನು ನೆನೆಸ್ಕೊಳಕ್ಕಾಗಲ್ಲ.